ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಲಾದ ಸೋಲ್ಫುಲ್ ಟಾಕ್ಸ್ಗೆ ಸ್ವಾಗತ. ಎಲ್ಲ ಧರ್ಮಗಳ ಥರ ಹಿಂದೂ ಧರ್ಮದಲ್ಲಿ ಕೂಡ ಎಷ್ಟೋ ಮಾತುಗಳನ್ನು ಹೇಳಲಾಗುತ್ತದೆ. ಅದರಲ್ಲಿ ಕೆಲವು ಶುಭಗಳನ್ನು ಸೂಚಿಸುತ್ತವೆ ಹಾಗೂ ಇನ್ನೂ ಕೆಲವು ಅಶುಭವನ್ನು ಸೂಚಿಸುತ್ತವೆ. ಈ ಸಮಯದಲ್ಲಿ ನಾಯಿಗಳು ಅಳುವುದನ್ನು ನೀವು ಕೇಳಿಯೇ ಇರುತ್ತೀರಿ. ಆ ಸಮಯದಲ್ಲಿ ನಾಯಿಗಳು ಅಳುವುದನ್ನು ಕೇಳಿದಾಗ ನಾವು ನಾಯಿಗಳನ್ನು ಅಲ್ಲಿಂದ ಓಡಿಸುತ್ತೇವೆ, ಏಕೆಂದರೆ ಅದು ಅಳುವುದು ಅಶುಭವೆಂದು ನಮಗೆ ತಿಳಿದಿರುತ್ತದೆ. ಹೀಗೆ ನಾವು ತಿಳಿಯಬೇಕಾಗಿರೋ ವಿಷಯವೇನೆಂದರೆ, ಏಕೆ ಈ ಥರ ನಾಯಿಗಳು ರಾತ್ರಿ ಹೊತ್ತು ಅಳುತ್ತವೆ ಎಂದು, ಮತ್ತು ಇದರ ಹಿಂದೆ ಇರುವ ವೈಜ್ಞಾನಿಕ ಕಾರಣಗಳನ್ನು ಇಂದು ತಿಳಿಸುತ್ತೇನೆ, ಬನ್ನಿ. ವಿಜ್ಞಾನಗಳ ಪ್ರಕಾರ ಭೂತ ಪಿಶಾಚಿಗಳ ಬಗ್ಗೆ ನಂಬುವುದಿಲ್ಲ, ಏಕೆಂದರೆ ಅದನ್ನು ಸಾಬೀತು ಮಾಡಲು ಅವರ ಬಳಿ ತಾಕತ್ತಿಲ್ಲ. ಆದ್ದರಿಂದ ಅವರು ನಾಯಿ ಅಳುವುದನ್ನು ಬೇರೆ ಬೇರೆ ಕಾರಣದಿಂದ ಆಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ನಾಯಿಗಳು ಅಳುತ್ತಿವೆ ಎಂದರೆ ಅದರ ಸುತ್ತಮುತ್ತ ಆತ್ಮಗಳು ಸಂಚರಿಸುತ್ತಿದೆ ಎಂಬ ಅರ್ಥ. ಇದು ಸತ್ಯದ ಮಾತಾಗಿದೆ, ನೀವೇ ನೋಡಿರುತ್ತೀರ. ಕೆಲವು ಬಾರಿ ನಾಯಿಗಳು ಗುಂಪು ಕಟ್ಟಿಕೊಂಡು ಒಂದೇ ಕಡೆ ನೋಡುತ್ತಾ ಬೊಗಳುತ್ತಾ ಇರುತ್ತವೆ, ಆದರೆ ನಾವು ಅಲ್ಲಿ ನೋಡಿದಾಗ ನಮ್ಮ ಕಣ್ಣಿಗೆ ಏನೂ ಕಾಣಿಸುವುದಿಲ್ಲ. ನೀವು ಕೇಳಿರುತ್ತೀರ, ಈ ಬೀದಿ ನಾಯಿಗಳು ಮಧ್ಯರಾತ್ರಿಯ ಸಮಯದಲ್ಲಿ ಜೋರಾಗಿ ಅಳುವುದನ್ನು. ಈ ನಾಯಿಗಳು ಆತ್ಮಗಳನ್ನು ಕಂಡಾಗ ಅಳುತ್ತವೆ ಹಾಗೂ ನಾವು ಜನಗಳು ಏನು ನಂಬುತ್ತೇವೆ ಎಂದರೆ, ಹೀಗೆ ನಾಯಿಗಳು ಅಳುವುದನ್ನು ಮರಣದ ಸಂಕೇತ ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ಎಷ್ಟು ಸತ್ಯ ಎನ್ನುವುದು ನಿಗೂಢವಾಗಿದೆ. ಆದರೆ ನಾಯಿಗಳಿಗೆ ಯಾರಿಗಾದರೂ ಮರಣ ಸಂಭವಿಸುತ್ತಿದೆ ಎಂದರೆ ಅದು ಬೇಗನೆ ತಿಳಿಯುತ್ತದೆ. ಇಲ್ಲಿ ನಾನು ಒಂದು ಘಟನೆಯನ್ನು ಹೇಳುತ್ತೇನೆ, ಕೇಳಿ. ಇದೊಂದು ಸತ್ಯ ಘಟನೆಯಾಗಿದೆ. ಬಾಬಿ ಎಂಬ ಹುಡುಗಿ ಮತ್ತು ಅವಳ ತಂದೆ ಇರುತ್ತಾರೆ. ಬಾಬಿಯ ತಂದೆ ನಾಯಿಗಳ ವ್ಯಾಪಾರ ಮಾಡುತ್ತಿರುತ್ತಾರೆ ಹಾಗೂ ಅವರ ಮನೆಯಲ್ಲಿ ಕೂಡ ಎರಡು ನಾಯಿಗಳು ಇರುತ್ತವೆ. ಆ ನಾಯಿಗಳು ದಿನಾರಾತ್ರಿ ಅಳುತ್ತಾ ಇರುತ್ತವೆ. ಆದ್ದರಿಂದ ಅವರು ಅವುಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಡಾಕ್ಟರ್ ಬಳಿ ತೋರಿಸುತ್ತಾರೆ. ನಾಯಿಗಳಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಎಂದು ಡಾಕ್ಟರ್ ಹೇಳುತ್ತಾರೆ. ಆದರೂ ಕೂಡ ಈ ನಾಯಿಗಳು ಪ್ರತಿದಿನ ರಾತ್ರಿ ಹಾಗೆಯೇ ಅಳುತ್ತಾ ಇರುತ್ತವೆ. ಅವರ ಪಕ್ಕದ ಮನೆಯಲ್ಲಿ ಒಂದು ಅಜ್ಜಿಗೆ ಆರೋಗ್ಯ ಸರಿ ಇರುವುದಿಲ್ಲ. ಆದ್ದರಿಂದ ಅವರು ಬಂದು ಬಾಬಿ ಮನೆಯಲ್ಲಿ ಗಲಾಟೆ ಮಾಡುತ್ತಾರೆ. ನಿಮ್ಮ ನಾಯಿಗಳು ಏಕೆ ಈ ರೀತಿ ಅಳುತ್ತವೆ, ಅದನ್ನು ನಿಲ್ಲಿಸಿ ಎಂದು ಬೈಯುತ್ತಾರೆ. ಆದರೆ ಇವರ ಕೈಯಲ್ಲಿ ನಾಯಿಗಳ ಅಳು ನಿಲ್ಲಿಸಲು ಆಗಲಿಲ್ಲ. ಆದ್ದರಿಂದ ಅವರು ನಾಯಿಗಳನ್ನು ಒಂದು ರೂಮಿನಲ್ಲಿ ಕೂಡಾಕುತ್ತಾರೆ. ಆದರೂ ಕೂಡ ನಾಯಿಗಳು ಅಳುವುದನ್ನು ನಿಲ್ಲಿಸಲೇ ಇಲ್ಲ. ಆದರೆ ನಾಯಿಗಳು ಅಜ್ಜಿಯ ಮರಣ ಆಗುವವರೆಗೂ ಅಳುತ್ತಲೇ ಇರುತ್ತವೆ. ಮರಣದ ನಂತರ ನಾಯಿಗಳು ಅಳುವುದನ್ನು ನಿಲ್ಲಿಸುತ್ತವೆ. ವಿಜ್ಞಾನ ಹೇಳುತ್ತದೆ ನಾಯಿಗಳು ಬೇರೆ ಕಾರಣಗಳಿಂದ ಅಳುತ್ತವೆ ಎಂದು. ವಿಜ್ಞಾನ ಕೊಡುವ ಕಾರಣಗಳೇನೆಂದರೆ, ನಾಯಿಗಳು ತೋಳಗಳ ಗುಂಪಿಗೆ ಸೇರುವ ಪ್ರಾಣಿಗಳಾಗಿರುತ್ತವೆ. ಇವು ಒಂದು ನಾಯಿಯಿಂದ ಇನ್ನೊಂದು ನಾಯಿಗೆ ಸಂದೇಶ ಕಳಿಸಲು ಹೀಗೆ ಅಳುತ್ತಾ ಕೂಗುತ್ತವೆ ಹಾಗೂ ನಾಯಿಗಳು ಯಾವಾಗಲೂ ಗುಂಪಿನಲ್ಲಿ ಇರಲು ಇಷ್ಟಪಡುತ್ತವೆ. ಅವು ಒಂಟಿಯಾಗಿದ್ದಾಗ ಈ ಥರ ಅಳುತ್ತಾ ಕೂಗಾಡುತ್ತವೆ ಎಂದು ಹೇಳುತ್ತಾರೆ. ಹಾಗೂ ಅವುಗಳಿಗೆ ಗಾಯ ಆಗಿ ನೋವಾಗುತ್ತಿರುವಾಗಲೂ ಅವು ಹಾಗೆ ಅಳುತ್ತವೆ ಎಂದು ಹೇಳಲಾಗುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.